ಶೈಕ್ಷಣಿಕ ಸರ್ವತೋಮುಖ ಅಭಿವೃದ್ಧಿಗಾಗಿ ಆಗ್ರಹಿಸಿ ಎಸ್ಎಫ್ಐ ಪ್ರಥಮ ಸಮ್ಮೇಳನ. ಕನಕಗಿರಿಯ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಕಗಿರಿಯಲ್ಲಿ ಪ್ರಥಮ ತಾಲೂಕು ಸಮ್ಮೇಳನವನ್ನ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಎಸ್ಎಫ್ಎಸ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅಮರೇಶ್ ಕಡಗದ್, ಸರ್ಕಾರಿ ಶಾಲಾ ಕಾಲೇಜು ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಿಕೊಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ ಹಾಗೂ 371J ಸಮರ್ಪಕವಾಗಿ ಜಾರಿಗೆ ಮಾಡಬೇಕು, ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ವಿಶೇಷ ಮೀಸಲಾತಿ ಅನುದಾನದಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಪಿಡಿಒ, ಪಿಎಸ್ಐ, ಕೆಎಎಸ್, ಐಎಎಸ್, ಬ್ಯಾಂಕಿಂಗ್ ಇನ್ನಿತರೆ ಪರೀಕ್ಷೆಗಳಿಗೆ, ಈ ಭಾಗದ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ, ಪದವಿ ಸ್ನಾತಕೋತ್ತರ ಮುಗಿಸಿದಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ಕೊಡಲು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕು ಹಾಗೂ ಕನಕಗಿರಿ ತಾಲೂಕು ಕೇಂದ್ರವಾಗಿದ್ದು ಅತಿ ಹೆಚ್ಚು ಗ್ರಾಮೀಣ ಭಾಗದ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಬರುತ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಾರಿಗೆ ಅನಾನುಕೂಲ ಇದ್ದು ಸಾರಿಗೆ ಅನುಕೂಲತೆಗಾಗಿ ಬಸ್ ಡಿಪೋ ಮಂಜೂರು ಮಾಡಬೇಕು ಮತ್ತು ಈ ಭಾಗಕ್ಕೆ ಬಾಲಕರ ಹಾಗೂ ಬಾಲಕಿಯರ ಕಾಲೇಜ್ ಹಾಸ್ಟೆಲ್ ಮಂಜೂರು ಮಾಡಬೇಕು. ಸಮಗ್ರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರ ಕನಿಷ್ಠ 30% ಅನುದಾನ ಕೊಡಬೇಕೆಂದರು. ನಂತರ ತಾಲೂಕು ಅಧ್ಯಕ್ಷ ಜ್ಞಾನೇಶ್ ಕಡಗದ ಮಾತನಾಡಿ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸರ್ಕಾರ ಆಹಾರ ಭತ್ತೆ ಹೆಚ್ಚಳ ಮಾಡಬೇಕು. ಜೈಲಿನಲ್ಲಿರುವ ಕೈದಿಗೆ ಒಂದು ದಿನಕ್ಕೆ 100 ರೂಪಾಯಿ ಖರ್ಚು ಮಾಡುವ ಸರ್ಕಾರ, ಹಾಸ್ಟೆಲ್ ವಿದ್ಯಾರ್ಥಿ ಮಾತ್ರ ಒಂದು ದಿನಕ್ಕೆ 56 ರೂಪಾಯಿ ಖರ್ಚು ಮಾಡುತ್ತಿದೆ. ಇದು ಇಂದಿನ ಬೆಲೆ ಏರಿಕೆ ಸಾಲದು. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಹಾಸ್ಟೆಲ್ ವಿದ್ಯಾರ್ಥಿಗಳ ಆಹಾರ ಭತ್ಯ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದರು. ಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ, ಕನಕಗಿರಿ ಪ್ರತ್ಯೇಕವಾದ ಮಹಿಳಾ ಕಾಲೇಜು ಆರಂಭವಾಗಬೇಕು ಎಂದು ಹೇಳಿದರು. ಕೂಲಿಕಾರರ ಸಂಘದ ಕಾರ್ಯದರ್ಶಿ ಹುಸೇನಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ, ಮ್ಯಾಗಡೆ, ಪರಶುರಾಮ್, ನಾಗರಾಜ್, ಬಾಲಾಜಿ, ಚಳ್ಳಾರಿ, ಶರೀಫ್, ಅನುಮೇಶ್, ಕನಕಚಲ, ಶಿವು, ಕನಕಗಿರಿ, ರಮೇಶ್, ಕಿತ್ತೂರ್, ಮಾರುತಿ ಮತ್ತು ಅಕ್ಬರ್, ನೇತ್ರಾವತಿ, ಪದ್ಮಾವತಿ, ಹೊಸಕೆರೆಪ್ಪ ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್. ಯಾಕೆ ಅವ್ರ ಓಪನ್ ಮಾಡಕ್ ಆಗ್ತಾ ಇಲ್ಲ ಅಂತಂದ ಹೇಳಿ, ಅಮೌಂಟ್ ಇಲ್ಲ, ಹಣ ಇಲ್ಲ, ಆರ್ಥಿಕತೆ ಹಿನ್ನೆಲೆ ಇವೆಲ್ಲವನ್ನ ಸರ್ಕಾರ ಸಬೂಬು ಹೇಳ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತು ಎಸ್ಎಫ್ಐ ಪರಿಷತ್ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ರೀತಿಯ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗ್ಬೇಕು. ಇವು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಬದುಕೋದಾದ್ರೆ ಹೇಗೆ? ನಮ್ಗೆ ಓಟ್ ಪವರ್ ಇದೆ, ನಮ್ಮ ಅಪ್ಪ ಅಮ್ಮಂದ್ರು ಓಟನ್ನು ಹಾಕಿ ನಿಮ್ಗೆಲ್ಲ ಗೆಲ್ಸಿದ್ದಾರೆ. ನಮಗೂ ಸಹ ಗೊತ್ತಿದೆ, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧದಲ್ಲಿ ಇರತಕ್ಕಂತ ಸಿಎಂ ಆಗ್ಲಿ ಎಲ್ಲ ಸಚಿವರು ಸಹ ನಡೀಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಧ್ವನಿ ಎತ್ತಬೇಕು. ಕೇವಲ ಇಲ್ಲಿ ಕುತ್ಕೊಂಡು ಭಾಷಣ ಮಾಡಿ ಹೋರಾಟ ಮಾಡಿ ಈ ಸಮ್ಮೇಳನ ಮುಕ್ತಾಯ ಮಾಡಿದ್ರೆ ನಮ್ಮ ಕೂಗವರು ಕೇಳೋದಿಲ್ಲ. ಬಂಧುಗಳೇ, ಕೇಳೋದಿಲ್ಲ. ನಾವು ಕೇಳ್ಬೇಕಂತಂದ್ರೆ, ನಾವು ಮೊನ್ನೆ ಕನಕಗಿರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಭಾಗವಹಿಸಿದ್ರಿ. ಆ ರೀತಿಯಲ್ಲಿ ಇಡೀ ವ್ಯಾಪಕವಾಗಿ ಅನೇಕ ಮಾದರಿಯಲ್ಲಿ ಹೋರಾಟ ಆಗ್ಬೇಕು. ದಂಗೆ ಹೇಳ್ಬೇಕು, ದಂಗೆ ಇದ್ರೆ ಇವತ್ತು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಂಬೇಡ್ಕರ್ ಇವೆಲ್ಲರೂ ಸಹ ಹೋರಾಟ ಮಾಡಿದ ಸ್ವತಂತ್ರ ಸಿಕ್ತು. ಇವತ್ತು ಎಷ್ಟೋ ಜನರು ವಿದ್ಯಾರ್ಥಿಗಳು ಹೋರಾಟಕ್ಕೆ ಧುಮುಕಿದ್ರು, ಸಾವಿರಾರು ಜನರು ಸತ್ರು. ಭಗತ್ ಸಿಂಗ್ 23 ಏಜ್ಲಿ ಸತ್ನ. ಎಷ್ಟೋ ಜನರಿದ್ರಿ 23 ಏಜ್ ಅಂದ್ರೆ 12 ವರ್ಷಕ್ಕೆ ಕ್ರಾಂತಿಕಾರಿಯಾಗಿ ಹೊರಹೊಮ್ಮಿದ ಜಲಿಯನ್ ವಾಲ್ಬಾಗ ದುರಂತದಿಂದ ಪ್ರೇರೇಪಣೆಗೊಂಡಿರ್ತಕ್ಕಂಥ ಭಗತ್ ಸಿಂಗ್ ಏನ್ ಮಾಡಿದ್ರು? 6ನೇ ಕ್ಲಾಸ್ ಮಗುವಿನ 12 ವರ್ಷ ಒಂದು ಬಾಟ್ಲಲ್ಲಿ ರಕ್ತದ ಚಿತ್ರವನ್ನು ತುಂಬಿಕೊಂಡು ಜಗಲ ಮೇಲೆ ಇಟ್ಕೊಂಡು ಏನ್ ಮಾಡಿದಂತಂದ್ರೆ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾನೆ. ಅವರ ಅಪ್ಪನಿಗೆ ಹೇಳ್ತಾನೆ, ಅಪ್ಪಾಜಿ, ನಾನು ನಮ್ಮ ಭಾರತದ ಏನು ಸೈನಿಕರನ್ನ, ಭಾರತದ ಜನರನ್ನ, ಇಲ್ಲಿರ್ತಕ್ಕಂಥ ಬ್ರಿಟಿಷರು ಯಾವ ರೀತಿ ಕೊಂದಿದ್ದಾರೆ, ಜಲಿಯನ್ ವಾಲ್ಬಾಗ್ ದುರಂತದಲ್ಲಿ ಯಾವ ರೀತಿ ರಕ್ತ ಕಣಗಳ ಬಿದ್ದಿದವು, ಅದೇ ಮಾತ್ರದಲ್ಲಿ ನಾನು ಸಹ ಸ್ವತಂತ್ರವನ್ನ ಕೊಡ್ಲಿಕ್ಕೆ ಮುಂದೋಗ್ತೀನಿ. ಅಲ್ಲಿವರೆಗೂ ಈ ಭಾರತಾಂಬೆಯ ಮಣ್ಣನ್ನ, ಈ ಚಿತ್ರದ ಕಣಗಳನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ ಅಂತೇಳಿ ತುಂಬಿಕೊಂಬುದು ದಿನನಿತ್ಯ ಪೂಜೆ ಮಾಡ್ತಾ ಭಗತ್ ಸಿಂಗ್. ಇಂಥ ಕ್ರಾಂತಿಕಾರಿಗಳಿರ್ತಕ್ಕಂಥ ದೇಶ ನಮ್ದು. ಹಾಗಾಗಿ ನಾವೇನು ಇವತ್ತು ಯಾವುದೇ ಸರ್ಕಾರದ ಅಥವಾ ಅಧಿಕಾರಿಗಳ ಆಸ್ತಿ ಕೇಳಕ್ ಹೋಗಲ್ಲ, ಕೇಳ್ತೀವ? ಕನಿಷ್ಠವಾಗಿರ್ತಕ್ಕಂಥ ಸೌಲಭ್ಯ ಕೊಡಕ್ಕೆ ಸ್ವಾಮಿ ಅಂತ ಕೇಳ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಜನ ರಾಷ್ಟ್ರ ಮಕ್ಕಳಿದ್ರೆ, ರಾಷ್ಟ್ರ ಮಕ್ಕಳಿದ್ರಲ್ಲಿ ಇವತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು ತಿಂಗಳಿಗೆ ಆಹಾರ ಭತ್ಯೆ 1850 ಬರ್ತಾ ಇದೆ. ಹಾಸ್ಟೆಲ್ ಆಹಾರ ಭತ್ಯೆ ಒಂದು ತಿಂಗಳಿಗೆ 1800 ರೂಪಾಯಿದಲ್ಲಿ ಇಡೀ 3 ಹೊತ್ತು ಊಟ ಕೊಡ್ಬೇಕು, 30 ದಿನಗಳ ಕಾಲ. ಅದು ಡಿವೈಡೆಡ್ ಬೈ 1850 / 30 ಮಾಡಿದ್ರೆ ಒಂದು ದಿನಕ್ಕೆ 56 ರೂಪಾಯಿ 57 ರೂಪಾಯಿ ಬರುತ್ತೆ. 57 ರೂಪಾಯಿದಲ್ಲಿ ಬೆಳಗ್ಗೆ ಊಟ, ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೊಡಕ್ಕಾಗುತ್ತಾ?
ಇವತ್ತು ಇಂಥ ಸರ್ಕಾರ ನಮ್ಮನ್ನು ಆಳ್ತಾ ಇದೆ, ಇಂಥ ಸರ್ಕಾರ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಇವತ್ತು ನಾವೆಲ್ಲರೂ ಸಹ ಹೋರಾಟ ಮಾಡಬೇಕಾಗಿದೆ. ಯಾಕೆ ಮಾಡಬೇಕಾಗಿದೆ? 56 ರೂಪಾಯಿ 3 ಹೊತ್ತು ಊಟ ಮಾಡೋಕ್ಕಾಗುತ್ತಾ? ಒಂದು ಟಿಫನ್ ಹೋದ್ರೆ ಇವತ್ತು ಹೊರಗಡೆ ಹೋಟೆಲಲ್ಲಿ 100 ರೂಪಾಯಿ ಖರ್ಚಾಗುತ್ತೆ. ಇಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸರ್ಕಾರ, ಇಲ್ಲಿರ್ತಕ್ಕಂಥ ಸಚಿವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ? ಇವತ್ತು ಅದೇ ಸರ್ಕಾರ ಇಲ್ಲಿರ್ತಕ್ಕಂಥ ಪೊಲೀಸ್ ನಾಯಿಗೆ ಯಾಕೆ ಈ ಪದ ಬಳಸಿದೆ ಅಂದ್ರೆ, ಪೊಲೀಸ್ ನಾಯಿ ಇವತ್ತು ಕಳ್ಳತನ ಆಯ್ತು, ರೇಪ್ ಆಯ್ತು, ಲೈಂಗಿಕ ಕಿರುಕುಳ ಆಯ್ತು, ಎಲ್ಲಾದ್ರೂ ಬಂಗಾರ ಕಳೆತು ಅಂದ್ರೆ ಪೊಲೀಸ್ ನಾಯಿನ ಹಿಡ್ಕೊಂಡು ಓಡಿ ಹೋಗ್ತಾರೆ. ಹೋಗ್ತಾರೆ ತಾನೆ, ನೋಡಿದ್ರ ಆ ನಾಯಿಗೆ ಒಂದು ತಿಂಗಳಿಗೆ ಕನಿಷ್ಠ ಎಷ್ಟು ಖರ್ಚು ಸರ್ಕಾರ ಖರ್ಚು ಮಾಡುತ್ತೆ ಗೊತ್ತಾ? ಎಷ್ಟು ಖರ್ಚು ಮಾಡುತ್ತೆ? ಒಂದು ತಿಂಗಳಿಗೆ 6-6.5 ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಆ ನಾಯಿಗೆ. ಆದ್ರೆ ಕನಿಷ್ಠ ಆ ನಾಯಿಗೆ ಇರ್ತಕ್ಕಂಥ ಬೆಲೆ ಈ ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಿಲ್ಲ. ಇವತ್ತು ನಾವೆಲ್ಲರೂ ಏನು ಆಸೆಗಳನ್ನು ಕಟ್ಕೊಂಡಿದ್ವಿ, ನಾಳೆ ನಾವು IAS ಆಗ್ತೀವಿ, KS ಆಗ್ತೀವಿ, ಏನೋ ಅನೇಕ ನೌಕರಿಗಳು ತಗೊಂತೀವಿ ಅಂತೇಳಿ, ಭಾರತದ ಸೇನೆಯನ್ನು ಸೇರ್ತೀವಿ ಅಂತಂದೇಳಿ ವಿದ್ಯಾಭ್ಯಾಸ ಮಾಡುವ ಮೂಲಕ ನಾವು ಹಾಸ್ಟೆಲ್ಗೆ ಹೋಗ್ತೀವಿ. ಆದ್ರೆ ಹಾಸ್ಟೆಲ್ ಕೊಡ್ತಕ್ಕಂಥ ಆಹಾರ ಭತ್ತೆ ಕೇವಲ 1800 ರೂಪಾಯಿ. ಇದನ್ನ ನಾವು ಖಂಡಿಸಬೇಕಾಗಿದೆ ಮಕ್ಕಳೇ. ಹಾಗಾಗಿ ಇವತ್ತು SFI ಬಯಸೋದು, ಇಂಥ ಅನ್ಯಾಯವನ್ನ ನಾವೇನ್ ಮಾಡಬೇಕಾಗಿದೆ, ದಿಟ್ಟವಾಗಿ ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗ್ಬೇಕು. ಬಜೆಟ್ನಲ್ಲಿ 10% ಮತ್ತು ರಾಜ್ಯ ಬಜೆಟ್ನಲ್ಲಿ 30% ಶಿಕ್ಷಣಕ್ಕೆ ಮೀಸಲಿಡಬೇಕಂತಕ್ಕಂತ ಹೇಳ್ತಕ್ಕಂತ ಏಕೈಕ ಸಂಘಟನೆ ಯಾವುದಾದ್ರೂ ಒಂದು SFI. ಇವತ್ತು ಆ ಪ್ರಮಾಣದಲ್ಲಿ ಏನಾದ್ರಪ್ಪ ಅಂದ್ರೆ, ಇವತ್ತು ಹಣ ಮೀಸಲಿಟ್ರಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಸಮುದಾಯ ಉನ್ನತ ಹಂತದವರೆಗೂ ಇವತ್ತು ಉಚಿತ ವಿದ್ಯಾಭ್ಯಾಸ ಮಾಡಬಹುದು, ಮತ್ತು ಎಲ್ಲರಿಗೂ ಕೂಡ ಇವತ್ತು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಕನಿಷ್ಠ ಆಗಿರ್ತಕ್ಕಂತ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಹಕಾರಿ ಆಗಿರ್ತಕ್ಕಂಥ ದಿಶೆಯಲ್ಲಿ ಇವತ್ತು SFI ಇವತ್ತು ವಿದ್ಯಾರ್ಥಿಗಳ ಸಮುದಾಯನ ಕಟ್ಕೊಂಡು ಇವತ್ತು ಅವರ ಬೇಡಿಕೆಗಳಿಗಾಗಿ ಇವತ್ತೇನು ಹೋರಾಟ ಮಾಡ್ತಾ ಇದೆ. ಮತ್ತು ಅದ್ರ ಜೊತೆಗೆ ಇವತ್ತು ಅಖಂಡ ಗಂಗಾವತಿ ತಾಲೂಕಿತ್ತು SFI, ಗಂಗಾವತಿ ಕಾಟಗಿ ಕನಗಿರಿ ತಾಲೂಕು ಆದ್ಮೇಲೆ ಇವಾಗ ಕನಗಿರಿ ತಾಲೂಕಿನಲ್ಲಿ ಹೊಸ ಒಂದು ತಾಲೂಕು ಸಮಿತಿಯನ್ನ ಆಯ್ಕೆ ಮಾಡಿ ಅಸ್ತಿತ್ವಕ್ಕೆ ತರಲಾಗ್ತದೆ. ಈ ಒಂದು ಅಸ್ತಿತ್ವಕ್ಕೆ ತರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ತಾಲೂಕು ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ನೂತನ ಸಮ್ಮೇಳನ ಪ್ರಥಮ ಸಮ್ಮೇಳನಕ್ಕೆ ಮತ್ತು ಹೊಸ ಸಮಿತಿ ಆಯ್ಕೆಯಾಗಿ ಏನ್ ಬರ್ತದೆ ಆ ಸಮಿತಿ ಕನಗಿರಿ ತಾಲೂಕಿನ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಇಟ್ಕೊಂಡು ಅವರ ಬೇಡಿಕೆಗಳಿಗೆ ಹೋರಾಟ ಮಾಡಿ ಅವರ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಶುಭಾರೈಸಿ ನಿಮ್ಮ ಸಮ್ಮೇಳನಕ್ಕೆ ನಾನು ಶುಭಾಶಯನ್ನ ಕೋರ್ತಾ ಇದ್ದೀನಿ.